ಹಲೋ, ನಮಸ್ಕಾರ. ವೆಲ್ಕಮ್ ಟು ರಂಜನ್ಸ್ ಕಿಚನ್. ಹಬೆ ವಡೆ ಮಾಡೋದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು: ಮೆಷರಿಂಗ್ ಕಪ್ನಲ್ಲಿ 1/3 ಕಪ್ನಷ್ಟು ಉದ್ದಿನ ಬೇಳೆ, ತೊಗರಿ ಬೇಳೆ, ಹೆಸರು ಬೇಳೆ, ಕಡಲೆ ಬೇಳೆ, 1 ಕಪ್ ಹಚ್ಚಿಕೊಂಡಿರೋಂಥ ಕೊತ್ತಂಬರಿ, ಪುದೀನ, ಕರಿಬೇವು, 1 ಮೀಡಿಯಂ ಈರುಳ್ಳಿ, 3-4 ಹಸಿಮೆಣಸಿನ್ಕಾಯಿ, 2 ಇಂಚು ಶುಂಠಿ, ತೆಂಗಿನಕಾಯಿ ತುರಿ 1 ಕಪ್, ಹಚ್ಕೊಂಡಿರೋ ತೆಂಗಿನಕಾಯಿ 1/2 ಕಪ್, 2 ಇಂಚು ಚಕ್ಕೆ, ಲವಂಗ 3-4, ರುಚಿಗೆ ತಕ್ಕಷ್ಟು ಉಪ್ಪು, ಕಡಲೆಕಾಯಿ ಎಣ್ಣೆ. ಮೊದಲಿಗೆ 1 ಬೌಲ್ ತಗೊಂಡು 1/3 ಕಪ್ನಷ್ಟು ಉದ್ದಿನ ಬೇಳೆ, ತೊಗರಿ ಬೇಳೆ, ಹೆಸರು ಬೇಳೆ, ಕಡಲೆ ಬೇಳೆ ಎಲ್ಲ ಹಾಕಿ 2 ಗಂಟೆ ನೀರಿನಲ್ಲಿ ನೆನೆಸಿಟ್ಕೊಳ್ಳಿ. 2 ಗಂಟೆ ಆದಮೇಲೆ ಬೇಳೆನ ನೀರಿನಿಂದ ಸೋಸಿ ಇಟ್ಕೊಳ್ಳಿ. ಈಗ ಮಿಕ್ಸರ್ ಜಾರ್ಗೆ ಹಸಿಮೆಣಸಿನ್ಕಾಯಿ, ಶುಂಠಿ, ಚಕ್ಕೆ, ಲವಂಗ, ರುಚಿಗೆ ತಕ್ಕಷ್ಟು ಉಪ್ಪು, ನೆನೆಸಿಕೊಂಡಿರುವ ಬೇಳೆ ಹಾಕಿ ರುಬ್ಕೊಳ್ಳಿ. ಅದಾದ್ಮೇಲೆ ಮಿಕ್ಸರ್ ಜಾರ್ಗೆ ಮಿಕ್ಕಿರುವ ಬೇಳೆನ ಹಾಕಿ ಸ್ವಲ್ಪ ನೀರು ಹಾಕೊಂಡು ಮತ್ತೆ ರುಬ್ಕೋಬೇಕು. ಈಗ 1 ಬೌಲ್ ತಗೊಂಡು ರುಬ್ಬಿರುವಂಥ ಬೇಳೆನ ಹಾಕ್ಕೊಂಡು ಮತ್ತೆ ಅದಕ್ಕೆ ಸ್ವಲ್ಪ ಈರುಳ್ಳಿ, ತೆಂಗಿನಕಾಯಿ ತುರಿ, ಹಚ್ಕೊಂಡಿರೋ ತೆಂಗಿನಕಾಯಿ, ಪುದೀನ, ಕೊತ್ತಂಬರಿ, ಕರಿಬೇವು ಎಲ್ಲನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡ್ಕೊಂಡ್ಮೇಲೆ ಅದನ್ನು ಸಣ್ಣ ಉಂಡೆಗಳನ್ನಾಗಿ ಮಾಡಿಕೊಂಡು 1 ದೊಡ್ಡ ಪ್ಲೇಟ್ನಲ್ಲಿ ರೆಡಿ ಮಾಡಿಟ್ಕೊಳ್ಳಿ. ಈಗ ಇಡ್ಲಿ ಕುಕಿಂಗ್ ಪ್ಲೇಟ್ ತಗೊಂಡು ಸ್ವಲ್ಪ ಎಣ್ಣೆ ಸವರಿ ಇಟ್ಕೊಳ್ಳಿ. ರೆಡಿ ಇರೋ ಉಂಡೆಗಳನ್ನ ಸ್ವಲ್ಪ ಫ್ಲಾಟ್ ಮಾಡಿಕೊಂಡು ಇಡ್ಲಿ ಕುಕಿಂಗ್ ಪ್ಲೇಟ್ನಲ್ಲಿ ಜೋಡಿಸ್ಕೊಳ್ಳಿ. ಹತ್ತರಿಂದ 15 ನಿಮಿಷದವರೆಗೆ ಕುಕ್ಕರ್ನಲ್ಲಿಟ್ಟು ವಿಶಲ್ ಹಾಕ್ತೇನೆ ಬೇಯಿಸ್ಕೋಬೇಕು. ಹದಿನೈದು ನಿಮಿಷ ಆದ್ಮೇಲೆ ಕುಕ್ಕರ್ ಮುಚ್ಚಳ ತೆಗೆದು ಬೆಂದಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ. ಇದು ತುಂಬಾ ಹೆಲ್ದಿ ಫುಡ್. ಇದನ್ನ ಕಾಯಿ ಚಟ್ನಿಯೊಂದಿಗೆ ತಿನ್ಬೋದು.
ಈಗ ಹಬೆ ವಡೆ ಸವಿಯಲು ರೆಡಿಯಾಗಿದೆ. ಟೇಸ್ಟ್ ಮಾಡಲು ನೀವು ರೆಡಿ ಇದ್ದೀರಾ? ನಿಮಗೆ ನಮ್ಮ ವಿಡಿಯೋ ಇಷ್ಟ ಆಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.